ಬಸವಣ್ಣನವರ ತತ್ವಗಳು ವಚನಗಳು ಇನ್ನು ಸಾವಿರ ವರ್ಷಗಳಾದರೂ ಚಿರಾಯುವಾಗಿರುತ್ತದೆ. ಅವುಗಳನ್ನು ಗ್ರಹಿಸಿ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಉತ್ತಮ ಸಂಸ್ಕಾರವಂತರಾಗಬೇಕು ಎಂದು ಬೆಟ್ಟದಹಳ್ಳಿ ಗವಿಮಠದ ಚಂದ್ರಶೇಖರ ಮಹಾಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಬಾಗೂರು ಗೇಟಿನ ಅನುಭವ ಮಂಟಪದಲ್ಲಿ ಪ್ರಭುದೇವ ಪ್ರಸಾದ ನಿಲಯ ಮತ್ತು ನೊಳಂಬೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬಸವಣ್ಣನವರ ಕಾಯಕ ಮತ್ತು ದಾಸೋಹ ಪದ್ಧತಿ ಬಹಳ ಪ್ರಮುಖವಾದ ವಿಚಾರವಾಗಿದೆ. ಪ್ರತಿಯೊಬ್ಬ ಮನುಷ್ಯನೂ ಸಹ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಂಸ್ಕಾರಯುತವಾಗಿ ಬದುಕಿದಾಗ ಮಾತ್ರ ಅವನ ಬದುಕಿನಲ್ಲಿ ಒಂದು ಹೊಸತನ ಸೃಷ್ಟಿಯಾಗುತ್ತದೆ. ಹಾಗಾಗಿ ತಾವು ದುಡಿದಿರುವಂತಹ ಒಂದು ಅಂಶವಾದರೂ ದಾನ ಧರ್ಮದ ಮೂಲಕ ಸಮಾಜಕ್ಕೆ ಅರ್ಪಣೆ ಮಾಡಬೇಕು. ಅನುಭವ ಮಂಟಪದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆಯನ್ನು ಮಾಡಲು ಪ್ರಸಾದ ನಿಲಯ ಕಟ್ಟಡ ನಿರ್ಮಾಣವಾಗಿದೆ. ಮಠದ ಸದ್ಭಕ್ತರು ಅನೇಕ ದಾನಿಗಳು ಧನ ಸಹಾಯವನ್ನು ನೀಡಿದ್ದಾರೆ ಎಂದು ಅವರು ತಿಳಿಸಿದರು. ಶಿಡ್ಲೆಹಳ್ಳಿ ಬಳ್ಳೆಕಟ್ಟೆ ಸಂಸ್ಥಾನದ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿ ಮಾತನಾಡಿ, ಬೆಟ್ಟದಹಳ್ಳಿ ಮಠಕ್ಕೆ ಶ್ರೀಗಳು ನೇಮಕವಾದಾಗ ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಇಲ್ಲಿ ಇರಲಿಲ್ಲ. ಆದರೆ ಇಂದು ಬೆಟ್ಟದಹಳ್ಳಿ ಮಠ ಎಂದರೆ ಇಡೀ ರಾಜ್ಯದಲ್ಲಿಯೇ ವಿಶೇಷ ಸ್ಥಾನಮಾನವನ್ನು ಚಂದ್ರಶೇಖರ ಮಹಾಸ್ವಾಮೀಜಿ ತಂದುಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ ಬೆಟ್ಟದಹಳ್ಳಿ ಮಠವು ವಿಶೇಷವಾಗಿ ಬೆಳವಣಿಗೆಯಾಗಿದ್ದು ಇನ್ನಿತರ ಸ್ವಾಮೀಜಿಗಳಿಗೆ ಮಾದರಿಯಾಗಿದ್ದಾರೆ ಮತ್ತು ಎಲ್ಲಾ ಶ್ರೀಗಳ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇರುವುದು ಮಾತ್ರ ಬಹಳ ವಿಶೇಷ ಎನಿಸುತ್ತದೆ. ಗೌಡಕೆರೆ ಮಠದ ನಟರಾಜ ಮಹಾಸ್ವಾಮೀಜಿ ಮಾತನಾಡಿ, ಜೇನುತುಪ್ಪವನ್ನು ಸಂಗ್ರಹಿಸಿ ಶೇಖರಿಸಿ ದೀರ್ಘಕಾಲದವರೆಗೂ ಇಟ್ಟರೂ ಅದು ದಿವ್ಯ ಔಷಧಿಯಾಗಿ ಕಾಣುತ್ತದೆ. ಜೇನುನೊಣ ತನ್ನ ಬದುಕಿನ ಶ್ರೇಷ್ಠತೆಯನ್ನು ಸಾರುತ್ತದೆ. ಮಕರಂದದಂತೆ ಬೆಟ್ಟದಹಳ್ಳಿಯ ಶ್ರೀಗಳು ಜಗತ್ತಿನೊಂದಿಗೆ ನಂಟು ಹೊಂದಿ ಲೋಕ ಕಲ್ಯಾಣಕ್ಕಾಗಿ ಕಾರ್ಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಮಹಾಸ್ವಾಮೀಜಿ, ಗುರುಪ್ರದೇಶ ಕೇಂದ್ರ ಮಹಾಸ್ವಾಮೀಜಿ, ಜಯಚಂದ್ರಶೇಖರ ಮಹಾಸ್ವಾಮೀಜಿ, ಸೋಮಶೇಖರ ಮಹಾಸ್ವಾಮೀಜಿ, ಶಿವಶಂಕರ ಶಿವಯೋಗಿ ಮಹಾಸ್ವಾಮೀಜಿ, ನಿವೃತ್ತ ನ್ಯಾಯಾಧೀಶ ಸಿದ್ದಪ್ಪ ಕೆಂಪೇಗೌಡರು ಸೇರಿದಂತೆ ಇನ್ನಿತರರು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸ್ಟ್ಯಾಂಡ್ ಬರಲಿವ.